ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ರೀ. ಬರೀ ಇವತ್ತಿನ ಲಾಗನ ಸ್ಟಾರ್ಟ್ ಮಾಡೋಣ ರೀ. ಸಮಸ್ತ ನಾಡ ಜನತೆಗೆ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ರೀ. ಇವತ್ತಂತೂ ಆಯುಧ ಪೂಜೆ ರೀ, ಎಲ್ಲ ಕಡೆಯೂ ಆಯುಧ ಪೂಜೆ ಭಾಳ ಸಂಭ್ರಮದಿಂದ ಸಡಗರದಿಂದ ಮಾಡ್ತಾರೆ ರೀ. ಆಮೇಲೆ ನಾಳೆ ದಸರಾ ರೀ. ದಸರಾ ಅಂತೂ ಮೈಸೂರೊಳಗೆ ನೋಡೋಕೆ ಎರಡು ಕಣ್ಣು ಸಾಲದ ರೀ, ಅಷ್ಟು ಚಲೋತ್ನಂಗೆ ಆಚರಣೆ ಮಾಡ್ತಾರೆ ರೀ. ನಾವು ಒಂದು ಸಲನಾದ್ರೂ ಹೋಗಿ ಮೈಸೂರಿಗೆ ಹೋಗಿ ದಸರಾ ನೋಡ್ಬೇಕು ಅನಿಸ್ತದೆ ರೀ. ಅದು ಯಾವಾಗ ಆಗ್ತದೋ ನೋಡ್ತೀನಿ ರೀ ನಾನು. ಮತ್ತು ಇವತ್ತೇನಪ್ಪ ಅಂತಂದು ಹೇಳಿದ್ರೆ ಆಯುಧ ಪೂಜೆ ಐತಲ್ಲ, ಹಾಗಾಗಿ ಮನೆಯೊಳಗೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಬೇಕು ರೀ. ಏನಾದರೂ ಸ್ವೀಟ್ಪ ಅಂತಂದು ಹೇಳಿದ್ರೆ ಈ ಕಡೆ ನಮ್ಮ ಕಡೆ ಎಲ್ಲ ಇವತ್ತು ಜಾಸ್ತಿ ಅಂತ ಹೇಳಿದ್ರೆ ಹೋಳಿಗೆನ ಮಾಡ್ತಾರೆ. ಹೋಳಿಗೆ ಮಾಡಿ ಎಲ್ಲ ಆಯುಧಕ್ಕೆ ಎಡೆ ಹಿಡಿತಾರೆ ರೀ. ಹಾಗಾಗಿ ನಾನು ಸ್ವಲ್ಪ ಮನೆಯೊಳಗೆ ಏನಾದರೂ ಸ್ವೀಟ್ ಮಾಡ್ತೀನಿ ರೀ. ಇವತ್ತು ಸ್ವೀಟ್ ಅಂತ ಹೇಳಿದ್ರೆ ನಾನು ಹೋಳಿಗೆನ ಮಾಡ್ಬೇಕಂತಂದು ಹೇಳಿ ನಾನು ಇವಾಗ ಬೇಳೆ ಹಾಕಿನಿ ರೀ. ಲಗು ಲಗು ಈಗ ಹೋಳಿಗೆ ಅದನ್ನು ಮಾಡೋಣ ರೀ. ಹೋಳಿಗೆ ಕಟ್ನಾಂಬ್ರ ಅನ್ನ ಸಾರು ಎಲ್ಲನೂ ಮಾಡೋಣ ರೀ. ಇವಾಗ ನೋಡ್ರಪ್ಪ ಫ್ರೆಂಡ್ಸ, ನಾನು ಈಗ ಹುಬ್ಳಿಲಿಂತ್ರ ಮನೆಗೆ ಬಂದಿರಿ. ಟೈಮ್ ಆಗಲ್ಲ, 5 ಗಂಟೆ ಆತು ರೀ. ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ಹೋಗ್ಬಿಡ್ತ್ರಿಪ್ಪ. ಅದು ಏನೋ ವೈರ್ ಏನೋ ರಿಪೇರಿ ಮಾಡಿಕೊಡೋದು. ಇವತ್ತು ಗುರುವಾರ ಒಂದಲ್ರಿ, ಹಂಗೆ ಬಂದಕ್ಕಿನ ಅವನ್ನೆಲ್ಲ ಸಾಮಾನು ತೊಗೊಂಬಂದಿದ್ದೆಲ್ಲ ಮನೆಗೆ ಇಟ್ಟು ಈಗ ಸಂತೆ ಹೊಂಟೀನಿ ನೋಡ್ರಿ ನಾನು. ಮಳೆ ಮಾಡ ಆತ್ರಿ. ಇವಾಗ ಏನಾರು ಮಳೆ ಹತ್ಕೊಂತಪ್ಪ ಅಂತಂದು ಹೇಳಿದ್ರೆ ನಾಳೆ ಬೆಳಗ್ಗೆ ಮಟನ ಮಳೆ ಹಂಗೆ ಇರ್ತದೆ ನೋಡ್ರಿ. ಈಗ 2 ದಿನ ಆತ್ರಿ ಬೆಳ್ಬಿಡ್ತಾನೋ ಮಳೆ ಅಂದ್ರೆ ಮಳೆ ರೀ. ಇವಾಗ ನೋಡಿರಿ, ನಾನು ಸಂತೆಗೆ ಹೋಗಿ ಬಂದೆ ರೀ. ಪಟಪಟ ಅಂತ ಹೋಗಿ ಎಲ್ಲ ಸಂತೆ ಮಾಡ್ಕೊಂಬಂದೆ ರೀ. ಎಲ್ಲರೂ ಆಲ್ರೆಡಿ ಕಿತ್ಕೊಂಡು ಹೊಂಟಿದ್ದಿರಪ್ಪ, ಯಾಕಂದ್ರೆ ಮಳೆ ಮಾಡೋಣ ಜಗ್ಗ ಆಗ್ಬಿಟ್ಟಿದ್ರೆ, ಗಾಳಿ ಬೇರೆ ಬಿಟ್ಟಿತ್ತರೆ. ಹಂಗಾಗಿ ಏನಿರ್ತದೆ ಮುಂದೆ ಲಗು ಲಗು ತೊಗೊಂಡು ಬಂದೆ ರೀ. ನೋಡ್ರಿ ಮಳೆ ಮಾಡೋಂಥ ಸಿಕ್ಕಾಪಟ್ಟೆ ಆಗೈತ್ರಿ. ಅದೇ ಇಲ್ಲೆಲ್ಲ ಥಂಡಿ ಗಾಳಿ ಬಿಟ್ಟತ್ರಿ ನೋಡ್ರಿ. ಅದೇ ಇಲ್ಲೆಲ್ಲ ಮಳೆ ಮಾಡಾಗೈತ್ರಿ. ಆಮೇಲೆ ಇಲ್ಲಿ ನೋಡ್ರಿ ಒಂದು ಮೋಡ, ಅದ್ರೊಳಗೆ ಕರೆಂಟ್ ಹಸ್ತಂಗ ಆಗೈತ್ರಿ. ಎಷ್ಟು ಚಂದ ಕಾಣಕತ್ತಿರೋದು ಅದು ಮೋಡ. ಅದಿಲ್ರಿ ಮಮ್ಮಿ, ಹಂಗಂದ್ರೆ ಕರೆಂಟ್ ಬೇಡ ಬಿಡು. ಇಲ್ಲೇ ಬೆಳಕ ಐತಿ, ಹಂಗ ಕರೆಂಟ್ ಇಲ್ಲ ಹಚ್ಕೊಂಡ್ ನುಣ್ ಬಿಡೋಣ ಅಂತ. ಹ್ಮ್ ಅಷ್ಟ ಮಾಡೋಣ ತಡಿ. ತಡೀ ರಾತ್ರಿ ಆಗ್ತಿತ್ತಲ್ಲ, ಹೆಂಗ ಆಗ್ತೈತೆ ಅಂತ ನೋಡೋಣ ತಡಿ. ಅಷ್ಟ ಮಾಡೋಣ ತಡಿ. ಇದು ಬೆಳಕ್ ಬಿಡತ ಅಂತ ಹಾಯ್ ಬೋಲ ಬಿ. ಯಾ ಬೋಲ್ ಮಾ, ಯಾ ದೇಖ್ಲ ಬೋಲ. ಹಾಯ್ ಬೋಲ. ಸೋನ ಕ್ಯಾಮ ಏ ರೆಡಿ ಕ್ಯ ಫುಲ್ ಕೊಂದಾಲೆ ಕೊಂದಾಲೆ ಮಸ್ತ್ ಹೇಳ್ರಿ. ಇವತ್ತು ಸೋನ ಮಮ್ಮಿ, ಇವತ್ ಸೋನು ಬಂದಾಳ, ಸೋನುಗೋಸ್ಕರ ಏನಾರ ಮಾಡ್ಕೊಡು. ಮೈದಾ ಹಿಟ್ಟು, ಆಮೇಲೆ ಇದೇನ್ರಿ ಅರ್ಶಿನ ಪುಡಿನ ಹಾಕೇನ್ರಿ ಇದ್ರೊಳಗ. ಇದನ್ನ ಚಲೋದ್ನಂಗ ನಾದ ಇಟ್ಟಿಪ್ಪ ಅಂತಂದ ಹೇಳಿದ್ರ ಹಿಟ್ಟು ಎಷ್ಟು ಚಲೋ ನೇತಾನ ನೋಡ್ರಿ, ಅಷ್ಟು ಚಲೋ ಹೋಳಿಗೆ ಬರ್ತಾರ ನಮಗೆ. ಮತ್ತೆ ಮೆದುವಾಗಿ ಈಗ ಇದನ್ನ ನಾದಿಡ್ರಿ. ಪಾನಿ ಈ ಅಮ್ಮ ನೋಡ ಇವತ್ತು ಎಷ್ಟು ಚಂದ ರೆಡಿ ಆಗ್ಯಾಳ. ಅಮ್ಮ ರೆಡಿ ಆಗ್ಯಾಳ, ಆಮೇಲೆ ಸೋನು ಗುಡ್ಡ ರೆಡಿ ಆಗೈತ್ರಿ. ಏ ಸೋನು ಇದ್ರಮ್ಮ ಇದ್ರಮ್ಮ ಬಿಡ್ತೀವ ಅಮ್ಮ ಜೌನಕ್ಕ. ಸೋನ ಎಲ್ಲ ಹೊಂಟಿ ಅಮ್ಮ? ಹುಬ್ಳಿಗೆ ಈಕ ಹೋಯ್ಕ. ಜುಟ್ಕೊಂದಲೆ ಮಮ್ಮಿದಲ್ಲಿ. ಇಲ್ಲಿ ನೋಡ್ರಪ್ಪ ನಮ್ಮ ಮನೆ ಕಡೆಗೆ ಬನ್ನಿ ಕಾಳ ಮುಂದೆ ಇದೈತ್ರಿ ಗುಡಿ. ಇವತ್ತು ಅದನ್ನೆಲ್ಲ ಇಲ್ಲಿ ಮಸ್ತ್ ರಂಗೋಲಿ ಅದನ್ನೆಲ್ಲ ಹಾಕಿ ಡೆಕೋರೇಟ್ ಮಾಡ್ಯಾರಿ, ಯಾಕಂದ್ರೆ ದಸರಾ ಐತಲ್ರಿ. ಹಂಗಾಗಿ ನೋಡ್ರಿ ಇಲ್ಲಿ ನಾಳೆ ಇವತ್ತು ಮಸ್ತ್ ಎಲ್ಲ ಪೂಜೆ ಅದನ್ನೆಲ್ಲ ಮಾಡ್ತಾರೆ ರೀ. ಆಮೇಲೆ ನೈವೇದ್ಯಕ್ಕೆ ಏನು ಮಾಡಿರ್ತಾರೆ ಎಲ್ಲ ತೊಗೊಂಬಂದು ಇಲ್ಲಿ ನೈವೇದ್ಯ ಮಾಡ್ತಾರೆ ರೀ. ಈಗ ನೋಡ್ರಿ ನಾನು ಹಿಟ್ಟು ಕಲಿಸಿ ಮತ್ತೆ ಈಗ ಅಂಗಡಿ ಬಂದಿರಿ. ಯಾಕಂದ್ರೆ ಕಟ್ಟಿನ ಸಾರಿಗೆ ಏನು ಬೇಕಲ್ಲ ಮಸಾಲೆ ಅದು ಸ್ವಲ್ಪ ಇದ್ದಿದ್ದಿಲ್ಲರಿ, ಹಾಗಾಗಿ ಅದು ತೊಗೊಂಡು ಹೋದ್ರಾತ. ಆಮೇಲೆ ಬೆಲ್ಲನ ಕಡಿಮೆ ಇತ್ತರಿ, ಹಂಗೆ ಬೆಲ್ಲ ಅದನ್ನು ತೊಗೊಂಡು ಹೋಗಕ್ಕೆ ಬಂದಿದ್ದೀವಿ ನೋಡ್ರಿ ನಾವು. ಸುಮ್ಮನೆ ಇವತ್ತೇನು ಹಬ್ಬ ಐತೇನೆ? ಯಾವ ಹಬ್ಬ? ಆಯುಧ ಪೂಜೆ. ಹಾ, ದಸರಾ ಆಯುಧ ಪೂಜೆ ರೀ ಇವತ್ತು. ಹ್ಞೂ, ನಾಳೆ ದಸರಾ.
ಈ ಮಾತು ಕೇಳಿದ್ರೆ ಹುಟ್ಟಲಿಕ್ಕನೇಗ ಭಾಳ ಮಂದಿ ಅಂದ್ಕೊಂತಾರೆ ನಾವು ಮುಸ್ಲಿಮ್ಸ್ ಹೌದು ಅಲ್ಲ ಅಂತ ಹೇಳಿ. ನಾವು ಮುಸ್ಲಿಮ್ಸ್ ರೀ, ನಾವು ಮುಸ್ಲಿಮ್ಸ್. ನಾವೆಲ್ಲ ಹಬ್ಬ ಅಂದ್ರೆ ಏನು ರೀ, ಎಲ್ಲಾನು ನಾವು ಲೈಟಾಗಿ ಆಚರಣೆ ಮಾಡ್ತೀವಿ. ಬೆಳೆ ಹಾಕಿದ್ದೇರಿ ನಾನು, ಬೆಲ್ಲ ತಗೊಂಡ್ಬಂದಿರ್ ನಾನು ಸಾನಿ ಹೋಗಿ ಬೆಲ್ಲ ಕಡಿಮೆ ಇತ್ತು. ಹಂಗಾಗಿ ಈಗ ಬೆಲ್ಲ ಹಾಕಿ ಇದನ್ನ ಸ್ವಲ್ಪ ಕುದಿಯಾಕಿಟ್ಟೆ, ಸಾರಿಗೆ ರೆಡಿ ಮಾಡ್ಕೊಂತೀನಿ. ಈ ಪೆಂಟೆ ಹೆಂಗ್ ಬಂದಿವ? ಅರ್ಧ ಕೆಜಿ ಪೆಂಟೆ ನೋಡ್ರಿ, ಅರ್ಧ ಕೆಜಿ ಪೆಂಟೆ ಇವ. ಈಗ ಬರತ್ತಾವ ಸಣ್ಣ ಸಣ್ಣ ಪೆಂಟಿ, ಮೊದಲು ದೊಡ್ಡ ಬರ್ತಿದ್ದು. ಈಗ ದೊಡ್ಡ ದೊಡ್ಡ ಒಂದು ಕಿಲೋದ್ ಇಲ್ಲ ಆವ್ ಇರ್ತಾವು, ಅದಕ್ಕೆ ದೊಡ್ಡ ಬೆಳಿತಾನೆ. ನನ್ನ ಕೆಜಿ ಹಿಂಗೆ ಬರ್ತದೆ ಫಸ್ಟ್, ಈಗ ಇವ ಸಣ್ಣ ಬರತ್ತಾವು. ಅದ್ರಾಗಿಂದ ಒಡೆದು ಒಡೆದು ತಕ್ಕಡಿಗೆ ಹಾಕಿ ತೂಕ ಮಾಡಿ ಕೊಡ್ತಿದ್ರೆ. ಹ್ಞೂ ಹೌದ, ಕುಡ್ಕಿ ಬರ್ತಾವ ನಿಮ್ದು ಚೌಕ ಅನ್ನೋದಿಲ್ಲ. ಈಗೇನು ಹೋಳಿಗೆ ಏನು? ತಮ್ಮನ್ನ ಹೋಳಿಗೆ, ಹೋಳಿಗೆ ನಿನ್ನ ಕೈಯಾಗಿನ ಹೋಳಿಗೆ ಸೂಪರ್ ಅಂದ್ರೆ ಸೂಪರ್ ಮಾಡ್ತೀನಿ. ಇಲ್ಲ ಕರೆ ಅಂದ್ರೆ ಮಸ್ತ್ ಮಾಡ್ತಿ ಹೋಳಿಗೆ. ಬೆಲ್ಲ ಹಾಕಿ ಮತ್ತೆ ಇದ್ರೊಳಗ ಒಂದೆರಡು ಏಲಕ್ಕಿ ಹಾಕಕತ್ತೇನಿ ಸಿಪ್ಪಿ ಸಮೇತನ. ಸಿಪ್ಪಿ ಸಮೇತ ಹಾಕ್ಬೇಕನ ಅದನ್ನ, ಮತ್ತೆ ಅವನ್ ಬೆಲ್ಲ ಬಿಟ್ಟಲ್ಲ ಪಾಕೆಟ್ ಸಮೇತ ಹಾಕೋದೆ. ಪಾಕೆಟ್ ಆಯ್ತು, ಫಟಾಫಟ ಮಾಡಿ. ಈಗ ನೋಡ್ರಿ ಬೆಲ್ಲ ಹಾಕಿ ಅದನ್ನ ಸ್ವಲ್ಪ ಬೆಲ್ಲ ಕರಗ್ಲಿ ಅಂತ ಹೇಳಿ. ಆದ್ರೆ ಫಸ್ಟ್ ಏನ್ರಿ, ಎಲ್ಲ ಒಂದ್ ಹನಿ ನೀರ್ ಇಲ್ದಂಗ ಇಲ್ಲೆಲ್ಲ ಕಟ್ಟ ಬಸ್ಕೊಂಡ್ಬಿಟ್ಟಿದ್ದೇರಿ ನಾ ಬೆಳೆಯೊಳಗ. ಮತ್ತೆ ಬೆಲ್ಲ ಮತ್ತೆ ಏಲಕ್ಕಿ ಹಾಕಿ ಈಗ ಸ್ವಲ್ಪ ಅದು ಬೆಲ್ಲ ಕರಗ್ಲಿ ಅಂತೇಳಿ ನಾನು ಸಣ್ಣ ಗ್ಯಾಸ್ ಇಟ್ಟು ಅದನ್ನ ಕುದಿಯಾಕಿಟ್ಟೇನ್ರಿ. ಅದು ಕುದಿಲ್ರಿ ಅಷ್ಟರೊಳಗೆ ನಾ ಇಲ್ಲಿ ಕಟ್ನ ಅಮ್ರಕ್ಕಿಲ್ಲ ಏನೇನು ತೊಗೊಂಡಿನಿರಪ್ಪ ಅಂತ ಹೇಳಿದ್ರೆ, ನಿಮ್ಮ ಕಡೆ ಒಣ ಮೆಣಸಿನ್ಕಾಯಿ ಇದ್ವು ಅಂದ್ರೆ ಅವನ್ನ ತೊಗೊರಿ, ಇಲ್ಲ ಮೆಣಸಿನ್ಕಾಯಿ ಥರ ಕೆಂಪಾಗಿದ್ವು ಅಂದ್ರೆ ಅವನ್ನ ತೊಗೊರಿ. ಹಸಿ ಖಾರ ಹಾಕ್ತಿವಪ್ಪ ಅಂದ್ರೆ ಹಸಿ ಖಾರನೂ ಹಾಕ್ಬೋದ್ರಿ. ನಾ ಇಲ್ಲಿಷ್ಟು ಮೆಣಸಿನ್ಕಾಯಿ ತೊಗೊಂಡಿನ್ರಿ. ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಇಲ್ಲಿ ಅರ್ಧ ಬಟ್ಲು ಹಸಿ ಕೊಬ್ಬರಿ ರೀ. ಆಮೇಲೆಲ್ಲ ಸಾರಿಗೆ ಹಾಕೋದು ಒಣ ಮಸಾಲೆ ಅಂತ ಕೇಳಿದ್ರೆ ಕೊಡ್ತಾರೆ ಅಂಗಡಿ ಒಳಗೆ, ಸಿಗ್ತೈತೆ ರೀ ಅದು ಪ್ಯಾಕೆಟ್. ಈಗ ಹೋಗಿ ನಾವು ಅದನ್ನ ತೊಗೊಂಬಂದಿವಿ ರೀ. ಅದನ್ನೆಲ್ಲ ಹಾಕ್ಬೇಕು ರೀ. ಆಮೇಲೆ ಉಳ್ಳಾಗಡ್ಡಿನ ಎರಡನ್ನ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಈಗ ಇವನ್ನೆಲ್ಲ ಎಣ್ಣೆ ಒಳಗೆ ಚಲೋತ್ನಾಗ ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ನೋಡಿರಿ ನಾನಿಲ್ಲಿ ಸಾರಿಂದ ಎಲ್ಲ ಕಟ್ ನಂಬ್ರಕ್ಕೆ ಏನು ಹಾಕ್ಬೇಕಾಯ್ತಲ್ಲ ಎಲ್ಲ ಮಸಾಲೆ ನಾನು ಈ ಥರ ತವಿ ಒಳಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ನಾನು ಕರಿಬೇವು ಕೊತ್ತಂಬರಿ ಎಲ್ಲನೂ ಹಾಕಿ ಕೊಬ್ಬರಿ ಎಲ್ಲ ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಂಡೇನಿ ರೀ, ತಗೊಂಡಾನ ರೀ. ಈ ನೋಡಿರಿ ನಾನು ಸಾರಿಂದು ಮಸಾಲೆ ಎಲ್ಲ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿರ ನಾನು. ಇಲ್ಲಿ ಅದು ಕಟ್ ಕುದಿಯಾಕಿಟ್ಟಿನಿರಲಿಲ್ಲ, ಈಗ ಇದ್ರೊಳಗೆ ಹಾಕ್ಬಿಡಂತ ಅದನ್ನೆಲ್ಲ ಮಸಾಲೆ. ಈಗ ನೋಡಿರಿ ಮಸಾಲೆ ಎಲ್ಲ ಇದ್ರೊಳಗೆ ಹಾಕಿದ್ದಕ್ಕೆ ಅರಿಶಿನ ಉಪ್ಪು ಹಾಕಿನ್ರಿ, ನೀರು ಸ್ವಲ್ಪ ಹಾಕಿನ್ರಿ. ಯಾಕಂದ್ರೆ ಇನ್ನು ನಾ ಇಲ್ಲಿ ಹುಣಸೆ ಹುಳಿನೇನೆ ಇಟ್ಟಿನಿ, ಇದಕ್ಕೆ ಟಮಾಟೆ ಹಣ್ಣು ಅದೇನು ಹಾಕ್ಬಾರ್ದ್ರಿ. ಹುಣಸೆ ಹಣ್ಣಿನ ಹುಳಿನ ಹಾಕಿದ್ರೆ ಕಟ್ಟಿನ ಅಂದ್ರ ಮಸ್ತ್ ಹಾಕತ್ರಿ. ಹಂಗಾಗಿ ಈಗ ನೋಡಿರಿ ಈಗ ಹುಣಸೆ ಹಣ್ಣಿನ ಹುಳಿನ ಹಾಕ್ಬಿಟ್ರಿ, ಎಲ್ಲ ಹಾಕಿ ಅದಕ್ಕೆ ಕುದಿಯಾಕ ಬಿಟ್ಬಿಡೋಣ್ರಿ. ಕುದ್ದ ಮೇಲೆ ಒಗ್ಗರಣೆ ಕೊಡ್ಬೇಕ್ರಿ ಅದಕ್ಕೆ. ಸ್ವಲ್ಪ ನೋಡು ಹಾಕೋರಿ, ಹುಳಿ ಭಾಳ ಆಗ್ಬಾರ್ದ್ರಿ. ಆಮೇಲೆ ಟೇಸ್ಟ್ ನೋಡಿ, ಮತ್ತು ಉಪ್ಪು ಕಡಿಮೆ ಇತ್ತಂದ್ರೆ ಹುಳಿ ಕಡಿಮೆ ಇತ್ತಂದ್ರೆ ಮತ್ತೆ ಹಾಕೋಬೋದ್ರಿ. ನೋಡ್ರಿ ಈಗ ಸಾರು ಅಂತ ಮಸ್ತ್ ಕುದಿಯಾಕತ್ತೈತ್ರಿ. ಈಗ ವಾಸನೆ ಅಂತೂ ಸೂಪರ್ ಬರಾಕತ್ತೈತ್ರಿಪ್ಪ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತ್ರಿ. ಸಾರು ಅಂತೂ ಈ ಥರ ಕಟ್ನಾಮ್ರ ಮಾಡ್ಕೊಂಡು ಉಂಡ್ರೆ ಅಂಕರು ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ನೋಡ್ರಿ. ಇದು ಇದು 3 ದಿನ ಇಟ್ಕೊಂಡು ಉಂಡ್ರೂ ಏನಾಗೋದಲ್ಲ ರೀ, ಹೆಂಗೆ ನಾವು ಕುದಿಸ್ತೀವಿ ನೋಡ್ರಿ ಹಂಗಂಗೆ ಟೇಸ್ಟ್ ಬರ್ತೈತ್ರಿ. ಇದು ಸಾರು ಅಷ್ಟು ಸೂಪರಾಗಿ ಹಾಕತ್ರಿ. ಈಗ ಇದನ್ನು ಇಳಿಸ್ಕೊಳ್ಳೋಣ ರೀ. ಇಳಿಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡೋಣ ರೀ. ಒಗ್ಗರಣೆಗೆ ನಾನು ಇಲ್ಲಿ ಒಂದು ಅರ್ಧ ಉಳ್ಳಾಗಡ್ಡೆ ಹೆಚ್ಕೊಂಡೇನಿ ರೀ, ಕರಿಬೇವು ತೊಗೊಂಡೇನಿ ರೀ. ಅದನ್ನು ಇಳಿಸಿ ಒಗ್ಗರಣೆ ಕೊಡೋಣ ರೀ. ಈಗ ಸಾರು ರೆಡಿ ಆತ್ರಿ. ಈಗ ಕುಕ್ಕರ್ ಒಳಗೆ ನಾ ಇಲ್ಲಿ ಒಂದು ಸೈಡ್ ಅನ್ನಕ್ಕೆ ಇಟ್ಟೇನಿ ರೀ. ಈಗ ಇದು ಅನ್ನದ ಸಿಟಿ ಆಗೋವರೆಗೂ ನಾನು ಹುಣಗನ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ರೀ. ಅರ್ಷಿಯ ಯಾರ್ಯಾರು ಬಂದ್ರಿ? ಹೌದೇನಾ, ದಾದಿಮ್ ಬಂದಾರ ತಳಗದಾರನ ಬಾಳ ಮಕ್ಕಳ ಮ್ಯಾಲೆ ಎತ್ಕೊಂಬರ್ಬೇಕಾಯ್ತಾವ್ರಿ ನೀನು. ಅಯ್ಯ ಆಕೆ ಬಿದ್ದಿದ್ದಾಳೆ ಹಿಂದೆ ಹುಣಗ 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 ಬಿಸಿ ಐತದ ಮಮ್ಮಿ. ಅದೇ ಮಾಡತ್ತಿದ್ರ? ಹೌದನ್ನ ಕುಂದ್ರ ಚಾ ಕುಡಿಯುವಂತ. ಇಲ್ಲ ನಾಷ್ಟ ಮಾಡ ಮೊನ್ನೆ ಮಾಡಿ ನಾಷ್ಟನ ಅನ್ನ ಒಗ್ಗರಣೆ ಕಿದ್ದೈತಿ. ಹೌದನ್ನ ಚಾ ಕೊಡ್ಲಾನ ಅಮ್ಮ. ನೋಡ್ರಿ ಈಗ ಇವನ್ನ ರೇಷನ್ ಅಕ್ಕಿ ಮತ್ತು ಜೋಳ ರೇಷನ ಬರ್ತಾವಲ್ರಿ ನಮ್ಮವು ಎಷ್ಟು ರೀ, 4 ಕೆಜಿ ಕೊಡ ಹತ್ತಾರ, 5 ಕೆಜಿ ಕೊಡ ಹತ್ತಾರ. ನಮ್ಮವು 5 ಕೆಜಿ ಅಂದ್ರೆ 20 ಕೆಜಿ ಬರ್ತಾವ್ರಿ.
ಈಗ ನಾ 3 ಕೆಜಿನ ಕೊಡತ್ತಾರಂತ್ರಿಪ್ಪ, ಆಮೇಲೆ ಜೋಳನೂ ಕೊಟ್ಟಾರಂತೆ ಈ ತಿಂಗಳು. ಹಂಗಾಗಿ ತೋ ಈಗ 2-3 ತಿಂಗಳು ಆತ ನಾ ತೊಗೊಂಡು ಬಂದದ್ದೇ ಇಲ್ಲ. ಅಮ್ಮ ಇರ್ಲಿ ತಗೋವ ತೊಗೊಂಡು ಹೋಗು, ಮತ್ತೇನು ಇದನ್ನ ಮಾಡ್ತಿ ಅಂತಂದಂದೆ. ನಾ ಬ್ಯಾಬಿಡಮ್ಮ ಇರುವಲ್ವಾಕಿಲ್ಲ ಅಂತಂದು ಹೇಳಿದ್ದೆ ರೀ. ಆದ್ರೆ ಅಮ್ಮ ಜೋಳ ಅದನ್ನ ಹಿಟ್ಟು ಹಾಕಿಸ್ಕೊಂಡು ತೊಗೊ, ನಾನು ತೊಗೊಂಬರ್ತೀನಿ. ಮನೆ ನಮಗೆ ತೊಗೊಂಡು ಹೋಗಂದ್ರೆ ಅವತ್ತು ರಿಕ್ಷಾ ಸಿಗ್ಲ ಇಲ್ರಿ, ಇವತ್ತು ಅಮ್ಮ ಬರಾತಿದ್ರಲ್ರಿ. ಹಂಗಾಗಿ ಇಲ್ಲೇ ಅಮ್ಮ ಬರಮ್ದ ತೊಗೊಂಬಂದಾರಿ. ಈಗ ನೋಡ್ರಿ ಹುಣಗ ಅಂತ್ರ ರೆಡಿ ಆತ್ರಿಪ್ಪ. ನಾ ಏನು ಭಾಳ ಹಾಕಿದ್ದಿಲ್ಲ ರೀ, ಒಂದು 1/2 ಕೆಜಿಕ್ಕಿಂತ ಸ್ವಲ್ಪ ಕಡಿಮೆ ಇದ್ದು ಬೇಳೆ ಅಷ್ಟು ಹಾಕಿದ್ದೆ ರೀ ನಾನು. ಅಂದರೆ ಇವು ತೊಗರಿಬೇಳೆ ರೀ, ತೊಗರಿಬೇಳೆ ಹಾಕಿರೆ ಆ್ಯಸಿಡಿಟಿ ಆಗಿಲ್ಲ ಏನಿಲ್ಲ ರೀ, ಚಲೋ ಟೇಸ್ಟನ್ನು ಆಗ್ತಾವ ರೀ. ಈ ಕಡ್ಲಿ ಬೇಳೆ ಇವು ಆ್ಯಸಿಡ್ ಅದು ಆಗ್ಬಿಡ್ತೈತೆ ರೀ, ಹಂಗಾಗಿ ಟೇಸ್ಟನ್ನು ಆಗೋದಿಲ್ಲ ರೀ, ಮದ ಅನಿಸ್ತೈತೆ ರೀ. ನಾನು ಯಾವಾಗ ಮಾಡಿದ್ರೆ ತೊಗರಿಬೇಳೆನ ಹಾಕಿ ಮಾಡ್ತೀನಿ ರೀ. ಆಮೇಲೆ ಇಲ್ಲಿ ಪೇಪರ್ ಕಟ್ ಮಾಡ್ಕೊಂಡಿನಿ ರೀ, ಇದನ್ನು ತೊಳ್ಕೊಂಡು ಈ ಥರ ಪೇಪರ್ ಬೇಕು ರೀ ಹೋಳಿಗೆ ಮಾಡೋಕೆ. ವಾವ್, ಚಲೋ ಮಾಡಿ ಮಾಡೋಕೆ. ಹ್ಞೂ, ಮಸ್ತ್ ಆಗತ್ತಲ್ಲ ಇದು. ಚಲೋ ಆಯ್ತಲ್ಲ ರೀ. ಹ್ಞೂ, ಇದು ಹಾಕೋದು ಒಂಚೆ ಹಾಕಬೇಡ, ಮಸ್ತ್ ಆಗವ ಮಾತ್ರ. ಇವು ನೀ ಹಾಳಿ ಸ್ವಲ್ಪ ಸ್ವಂತ ಹೋಗ್ತದೆ ನಾನು. ಮಸ್ತ್ ಮಸ್ತ್ ಹೋಳಿಗೆ ಅಲ್ಲ ಇವು, ನಾ ಕಡುಬ. ನಾನು ಕಾಮಿಡಿ ಮಾಡಿದ್ಯಾ, ಹೋಳಿಗೆ ಹೆಂಗಿರ್ತಾವು, ಕಡುಬು ಹೆಂಗಿರ್ತಾವು, ನೀ ಏನು ಕೇಳಿ? ನಾವು ನೀರೇ ನೀವು ಕೇಳಿದ್ದ ಹೋಳಿಗೆ ಕಡುಬು ಅಂತ, ಅದಕ್ಕೆ ಹೋಳಿಗೆ ಅಂದ್ರೆ. ಹೋಳಿಗೆ ಮಸ್ತ್ ಅದಾವ. ಹಾಂ, ಹೋಳಿಗೆ ಯಾರ್ಯಾರು ತಿನ್ಬೇಕಂತ ಅನಿಸ್ತೈತಿ, ಸೀದಾ ನಮ್ಮ ಮನೆಗೆ ಬಂದುಬಿಡ್ರಿ. ಈಗ ಬಂದ್ರಿಪ್ಪ ಅಂತ ಹೇಳಿದರೆ ನಿಮ್ಮ ಸಂಬಂಧ ಬಿಸಿ ಬಿಸಿಯಾದ ಹೋಳಿಗೆ ಮಾಡಿ ನಾವು ರೆಡಿ ಇಡ್ತೀವಿ ಅಲ್ಲ. ಯಾಕಂದ್ರೆ ಬರೀ ನಾವು ಏನು ರೆಸಿಪಿ ಮಾಡ್ತೀವಲ್ಲ, ಅದು ಅಷ್ಟು ತೋರಿಸ್ಬಾರ್ದ್ರಿ. ನಾವು ಮನೆಗೆ ಯಾರು ಬಂದ್ರಪ್ಪ ಅಂತ ಹೇಳಿದರೆ ಅವ್ರಿಗೆ ಇಂಥ ಭೋಜನಗಳು ಮಾಡಿ ಉಣಿಸಿ ಬಿಟ್ಟರೆ ಏನು ಹೇಳಿ ಮತ್ತೆ. ಹೋಳಿಗೆ ಊಟ ಮಾಡಿಸ್ಬಿಟ್ರೆ ಹಿಂಗೆ ಇದು ಮಾಡಿ ಅದನ್ನು ಲಟ್ಟಿಸ್ಬೇಕನ್ನ. ಕೈಲೂ ಮಾಡ್ಬೋದಲ್ಲ, ಹಿಂಗೆ ಕೈಲೂ ಮಾಡ್ಬೋದು. ಆಮೇಲೆ ಲತ್ತಿಗುನಿಗೆ ಲಟ್ಟಿಸ್ಬೋದು, ಲತ್ತಿಗುನಿಗೆ ಪ್ಲಾಸ್ಟಿಕ್ ಸುತ್ತಿದ ಮ್ಯಾಗ ಲಟ್ಟಿಸ್ಬೋದು, ಹೌದಲ್ಲ? ಹಂಗೆ ಲಟ್ಸಕ್ಕೆ ಬರೋಂಗಿಲ್ಲ. ಸಿಂಗಲ್ ಆಗ್ಬೇಕು, ದಪ್ಪ ಆಗಲ್ಲ, ತುಳು ಆಗ್ಬೇಕು. ಅಂದ್ರೆ ಹಾಳಿ ಹಾಳಿ ದಿಪ್ಪ ಇತ್ತು ಅಂತ ಹೇಳಿದ್ರೆ ನಾವು ಸಿಂಗಲ್ ಮಾಡ್ಕೋಬೋದ. ಇದು ನಾತಿನ ಈಗ ಈ ಹಾಳಿ ತಿಳು ಐತಲ್ಲ, ಹಿಂಗಾಗಿ ನೀನು ಡಬಲ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಾಕತ್ತಿದ್ದಿ, ಡಬಲ್ ಮಾಡಿದ್ರೆ ಸರಿ ಬರಲಿಲ್ಲ, ಹೌದು? ಅದು ಈಗ ನೋಡಿ ಹೆಂಗೆ ಬರ್ತೈತಿ. ಹಿಟ್ಟು ಮಿದು ಆಗಬೇಕಲ್ಲ, ಹಿಟ್ಟು ಮಿದು ಆದರೆ ಹಿಂಗೆ ಬರ್ತೈತಲ್ಲ, ಇದು ಸಲೀಸಾಗಿ ಬರ್ತೈತಿ. ಹಿಟ್ಟು ಮಿದು ಆದರೆ ಅಳಕಾಗಬೇಕಲ್ಲ, ಅದು ಹೋಳಿಗೆ ಮಾಡೋಕೆ ಅಳಕಾಗಬೇಕು. ಎಷ್ಟು ನೇಯ್ತೈತಲ್ಲ ಹಿಟ್ಟು, ಅಷ್ಟು ಮಸ್ತ್ ಬರ್ತಾವ, ಅಷ್ಟು ಮಸ್ತ್ ಬರ್ತಾವಲ್ಲ ಇವು. ಭಾಳ ನಾವು 10 ಕಿಲೋಟಸದ ಬೇಡ್ರಿ, ಅಷ್ಟು ಮಾಡಿದ್ರೆ ಸಾಕು. ಮಸ್ತ್ ಆತೊಂಡಿ ಹೋಳಿಗೆ. ಸ್ವಲ್ಪ ಇದು ಆತಿ ಇಲ್ಲಿ ಇರ್ಲಿಲ್ಲ, ಏನಾಗೋದಿಲ್ಲ, ಬೇಳೆ ಐತಲ್ರಿ ಅಲ್ಲಿ. ಹಾಂ, ಅಂದ್ರೆ ಹುಡುಗ ಹೆಂಗಾಗಬೇಕಪ್ಪ ಅಂದ್ರೆ ಬೇಳೆ ಬೇಳೆ ಇರಬಾರ್ದ್ರಿ. ಹ್ಞೂ, ಪೂರ ಅದು ಅಳದಕ್ಕಾಗಬೇಕದು, ಬೇಳೆನೂ ಎಲ್ಲ ಇದಾಗಬೇಕು, ಸಣ್ಣ ಆಗಬೇಕು. ಹೋಳಿಗೆ ಮತ್ತೇನು ಊಟ, ಹೋಳಿಗೆ ಜೋಡಿ ಕಟ್ನಾಂಬ್ರ, ಹಾಂ, ಆಮೇಲೆ ಕೋಸಂಬರಿ, ಹ್ಞೂ, ಶಾಂಡಿಗೆ, ಹಪ್ಪಳ, ಇಷ್ಟೆಲ್ಲ ಬೇಕಲ್ಲ. ತುಪ್ಪ ಬೇಕು ಮೇನ್, ಅದಕ್ಕೆ ಮೇನ್ ತುಪ್ಪ ಹೋಳಿಗೆಗೆ. ಹ್ಞೂ, ತುಪ್ಪ ಇದ್ರೆ ಮತ್ತೆ ಹೋಳಿಗೆ ಟೇಸ್ಟ್ ಅಲ್ಲ. ಹೋಳಿಗೆ ಅಂತಂದಿಲ್ಲ, ಕಡುಬು ಆಗಲಿ ಹೋಳಿಗೆ ಆಗಲಿ ಚಲೋ ಆಯ್ತು ಬಿಡ್ರಿಪ್ಪ. ಹೋಳಿಗೆ ಮಾಡೋದಕ್ಕ ನಮ್ಮವ್ರು ಬಂದಾರ, ಅಮ್ಮ ಬಂದಾರ, ಹೋಳಿಗೆ ತುಪ್ಪ ಹಾಕಿ ಕಟ್ನಾಮರ ಕೊಟ್ಬಿಟ್ರ ಅಂದ್ರೆ ಅಮ್ಮ ಅಂಗಡಿ ನಾ ಮರ್ತು ಬಿಡ್ತಾರೆ. ಮಸ್ತ್ ಊಟ ಮಾಡಲಿ, ಅಮ್ಮ ಖುಷಿ ಇರಬೇಕು ನಮಗೆ. ಅಮ್ಮ ಖುಷಿ ಇದ್ರೆ ನಾವೆಲ್ಲ ಖುಷಿ ಇದ್ದಂಗೆ. ಇದಕ್ಕೆ ನೀ ಅರ್ಶನ ಹಾಕೇನು ಮತ್ತೆ ಅರ್ಶನ ಹಾಕ್ಬಿಟ್ರೆ ಹೋಳಿಗೆ ಕಲರ್ ಬರಕ್ಕೆ, ಕಲರ್ ಬರಾಕುನ ಅಂತ ಆಮ್ಯಾಗ ಅರ್ಶನ ಹಾಕಿದ್ರೆ ಚಲೋ ಅಲ್ಲ ಅದೇ.
ಕೊಟ್ಬಿಡಮ್ಮ ಆಗೀಗ ತುಪ್ಪ ಐತಿಲ್ಲ ಮಾಡಿ ಮಾಡಿ ನೋಡ್ರಿಪ್ಪ ಇಷ್ಟೊಂದು ಹೋಳಿಗೆ ಅಂತ ಈಗ ರೆಡಿ ಆದವು ರೀ. ಆಮೇಲೆ ಅನ್ನ ಸಾರೆಲ್ಲ ರೆಡಿ ಆಗೈತಿ. ಈಗ ಒಂದೆರಡು ಶಾಂಡ್ಗೆ ಹಪ್ಪಳ ಅದನ್ನೆಲ್ಲ ಕರೆದು ಬಿಡ್ತೀನಿ. ಮಮ್ಮಿ ಲಗು ಕೊಸಂಬರಿ ಮಾಡಿದೆ ಇವ್ ನೋಡ್ರಿ ಫ್ರೆಂಡ್ಸ್, ಇವ್ ಹೆಸರು ಕಾಳ ಹೆಸರು ಬ್ಯಾಳಿ ರೀ ಇವ. ನಾವು ನೆನೆ ಹಾಕಿದ್ದೆ ರೀ ಇದನ್ನ. ಇವ್ ನೋಡ್ರಿ ಚಲೋ ನಂಗೆ ನೆಂದ್ಬಿಟ್ಟು. ಈಗ ಇದಕ್ಕನ್ನ ನಾನು ಉಳ್ಳಾಗಡ್ಡಿ ಆಮೇಲೆ ಸಣ್ಣಗ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡು ಇದನ್ನ ಕೋಸಂಬರಿ ಮಾಡಿದೆ ರೀ. ಆಮೇಲೆ ನೋಡ್ರಿ ಈ ಕಡೆಗೆ ಹಪ್ಪಳ ಮತ್ತು ಇವೆಲ್ಲ ಪಾಪ ಕರಿದೆ ರೀ. ಇದ್ರ ಜೋಡಿ ಸ್ವಲ್ಪ ಇವೇನು ಬಳಕದ ಮೆಣಸಿನ್ಕಾಯಿ ಬಂದ್ರೆ ಚಲೋ ಕರಿತಾರೆ. ಬಳಕದ ಮೆಣಸಿನ್ಕಾಯಿ ಇಲ್ಲ ರೀ, ಬಳಕದ ಮೆಣಸಿನ್ಕಾಯಿ ಸರ ಬ್ಯಾಸಿಗೆ ಬಂತಂದ್ರೆ ಮಾಡ್ತೀನಿ ರೀ ಫ್ರೆಂಡ್ಸ. ಮತ್ತು ಈಗ ಲಗ ಅಮ್ಮ ಅನ್ನ ತೊಳಗದಾರ ರೀ, ಅವರಿಗೆಲ್ಲ ಇದು ಮಾಡಿ ಥಾಲಿ ಮಾಡಿ ಹೋಗಿ ಕೊಟ್ಟು ಬರ್ತೀನಿ ರೀ. ಇದ್ರಾಗ ಏನೇನೈತಿ ಈಗ? ಕೋಸಂಬರಿ, ಹೋಳಿಗೆ, ಶಾಂಡಿಗೆ, ಹಪ್ಪಳ, ಪಾಪಡಿ, ಅನ್ನ, ಆಮೇಲೆ ಈ ಕಡೆ ಹೋಳಿಗೆ ಸಾರು ರೀ, ಹೋಳಿಗೆ, ಪಾಪಡೆ, ಕೋಸಂಬರಿ, ಚಾಚಿಯರ್ಗೊಂದಾಟ, ಅಮ್ಮಗೊಂದಾಟ. ಅದೇ ಹೆಂಗಂದ್ರೆ ಮನೀಗ ಕದ ಮುಚ್ಚಿರಿ, ಮತ್ತೆ ಬ್ಯಾಗ್ ಬಂದು ನಾವು ಬರೋದ್ರೆ ಖಾಲಿ ಮಾಡಿಕೊಡಿತ್ತೆ. ಏನು ಹೋಳಿಗೆ ತಿಂದೆ? ಏನು ಸುಮ್ಮನಿದೆ, ನಮ್ಮ ಆಶಾರ ಮನೆ ಖಾಲಿ ಮಾಡತ್ತಾರೆ. ಏ ಮಾಲಕ ಅಂತ ಹೇಳೋರಿಗೆ ಹೌದಾ? ಎಕ್ಸ್ಚೇಂಜ್ ಹೌದ. ಮುನ್ನ ಸಣ್ಣ ಪಾಪ, ಸುಲ್ತಾನ್ ಸಣ್ಣ ಪಾಪ. ಹಾ ಕೊಡ ಅಮ್ಮ ಕೊಡ ಮೊದಲು. ಸುಮ್ಮನೆ ನೀನು ಕುಂದ್ಬಿಟ್ಟು ಊಟಕ್ಕೆ ಈಗ ಕಂದ್ಬಿಟ್ಕೊಂತ ಟೇಸ್ಟ್ ಕೇಳ್ಕೊಂತ. ದಸರಾ ಸ್ಪೆಷಲ್ ಅಡುಗೆಗಳು ನೋಡಮ್ಮ, ಇನ್ನೂ ತಿಂದೇ ಇಲ್ಲ. ಮುನ್ನ ಬಂದ ಹುಷಾರ ಅಲ್ಲಿ ಹುಳಿ ಕುಳಿ ಮಾಡ್ತಾನಮ್ಮ. ಮಸ್ತ್ ದುಂಡಗಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ. ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.